ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ. ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂಥ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂಥ ಆಯುರ್ವೇದ ದೃಷ್ಟಿಕೋನದಲ್ಲಿ ವಿಶೇಷವಾದಂತಹ ವಿಶಿಷ್ಟ ಮನೆ ಮದ್ದುಗಳ ಪ್ರಯತ್ನ ಪ್ರಯೋಗ ಹೇಗೆ ಅಂತ ನಾವು ತಿಳ್ಕೊತಿದ್ದೀವಿ. ಇವತ್ತು ನಾವು ತಿಳ್ಕೊಳ್ತಕ್ಕಂಥ ಸಂಗತಿ ಏನು ಗೊತ್ತಾ? ಬ್ಯಾಡ್ ಬ್ರೆತ್ತು, ಕ್ರಾನಿಕ್ ಇಂಡೈಜೆಷನ್, ದೀರ್ಘಕಾಲೀನವಾದಂತಹ ಅಜೀರ್ಣ, ಜೊತೆಗೆ ಬಾಯಿಯ ದುರ್ಗಂಧ. ಏನಿದು, ಎರಡು ಸಬ್ಜೆಕ್ಟ್ನ ಒಟ್ಟಿಗೆ ಕ್ಲಬ್ ಮಾಡ್ತಿದ್ದಾರಲ್ಲ. ಆ್ಯಸ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಎರಡು ಇಂಟರ್ ರಿಲೇಟೆಡ್ಡು. ನಾವೊಂದು ತಪ್ಪು ಪರಿಕಲ್ಪನೆ ಏನು ಅನ್ಕೊಂಡ್ಬಿಡ್ತೀವಿ ಗೊತ್ತಾ? ಬ್ಯಾಡ್ ಬ್ರೆತ್ ಇದೆ, ಹ್ಯಾಲಿಟೋಸಿಸ್ ಇದೆ, ಬಾಯಿಯಲ್ಲಿ ದುರ್ಗಂಧ ಇದೆ. ನಾವು ಮಾತಾಡ್ತಿದ್ರೆ ಅಕ್ಕಪಕ್ಕ ನಮ್ಮ ಜೊತೆ ಕೂತ್ಕೊಳ್ಳಿಕ್ಕೆ, ಮಾತಾಡಲಿಕ್ಕೆ ಅಥವಾ ನಮಗೆ ಸಂಕೋಚರಹಿತವಾಗಿ ಮಾತಾಡಲಿಕ್ಕೆ ಮುಜುಗರ ಆಗುತ್ತೆ. ಅಥವಾ ನಾವು ನಕ್ಕಿ ಮಾತಾಡಿದ ತಕ್ಷಣ ಮನಸ್ಪೂರ್ವಕವಾಗಿ ಪಕ್ಕದಲ್ಲಿರೋ ಎದ್ದು ಹೋಗ್ತಾರೆ. ಎಂತಹ ಒಂದು ಮುಜುಗರ ಸಂಗತಿ ರೀ, ಎಂಥ ಒಂದು ಖೇದ, ಎಂತಹ ಒಂದು ಬೇಜಾರು, ಎಂತಹ ಒಂದು ಶೋಚನೀಯವಂತಹ ಪರಿಸ್ಥಿತಿ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಆದರೆ ಅರ್ಥ ಮಾಡ್ಕೊಳ್ದಿರೋದು ನಾವೇನಪ್ಪ ಅಂದರೆ, ಬ್ಯಾಡ್ ಬ್ರೆತ್ ಇದೆ ಅಂದ ತಕ್ಷಣ ಒಂದು ಒಳ್ಳೆ ಗಮ್ ಅಂತಿರೋ ಚಾಕ್ಲೇಟ್ನ ಹಾಕ್ಕೊಂಬಿಟ್ಟು ಅಥವಾ ಒಂದು ಸ್ಪ್ರೇನ ಹಾಕ್ಕೊಂಬಿಟ್ರೆ ಆ ಬ್ಯಾಡ್ ಬ್ರೆತ್ ಹೋಗ್ಬಿಡುತ್ತೆ. ಇದೇ ನಮಗೆ ಅನೇಕ ಜನ ಹೇಳ್ತಕ್ಕಂಥದ್ದು, ಅನೇಕ ಜಾಹೀರಾತಲ್ಲಿ ಅಲ್ಲಿ ತಿಳ್ಕೊಳ್ತಕ್ಕಂಥ ಸಂಗತಿ. ಇದು ತಪ್ಪ. ನಾವು ಹಿಂಗೆ ಸ್ಪ್ರೇ ಮಾಡಿಬಿಟ್ರೆ ಗಮ್ ಅಂತ ವಾಸನೆ ಬರುತ್ತೆ, ಇದನ್ನು ವಿರೋಧ ಮಾಡಬೇಕಾ? ಇದು ವಿರೋಧ ಅಥವಾ ಇದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತಕ್ಕಂಥ ಸಂಗತಿ ಅಲ್ಲ. ಇದು ತಾತ್ಕಾಲಿಕವಾದಂಥ ಉಪಶಮನ ಕೊಡಲಿಕ್ಕೆ, ಫಾರ್ ಎಕ್ಸಾಂಪಲ್ಲು ಮಾಯಿಂದ ಸಿಕ್ಕಾಪಟ್ಟೆ ದುರ್ಗಂಧ ಬರ್ತಿದೆ ಅಂದರೆ ಒಂದು ಏಲಕ್ಕಿ ಹಾಕ್ಕೊಂಡು ತಿನ್ಬಿಡಿ. ಸಿಂಪಲ್ ನ್ಯಾಚುರಲ್ ಸಿಂಪಲ್ ಹೋಮ್ ರೆಮಿಡಿ, ಯಾವುದೋ ಸ್ಪ್ರೇ ಬೇಡ, ಜೆಲ್ಸ್ ಬೇಡ, ಚಾಕ್ಲೇಟ್ಸ್ ಬೇಡ, ಒಂದು ಸಿಂಪಲ್ ಏಲಕ್ಕಿನ ಒಂದು ಲವಂಗನ ಹಾಕ್ಕೊಂಬಿಟ್ರೆ ಆ ಮೊಮೆಂಟಿಗೆ ಗಮ್ ಅಂತ ಬರುತ್ತೆ. ಅದರಿಂದ ಪ್ರಾಬ್ಲಮ್ ಸಾಲ್ವಾ? ಖಂಡಿತ ಇಲ್ಲ. ಯಾಕೆ ನಮಗೆ ದೀರ್ಘಕಾಲೀನವಾಗಿ ಬಾಯಿಯ ದುರ್ಗಂಧ ಇದೆ? ಇದನ್ನು ಆತ್ಮಾವಲೋಕನ ಮಾಡ್ಕೋತಕ್ಕಂಥದ್ದು, ಪರಾಮರ್ಶೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ ಅಂತಕ್ಕಂಥದ್ದು. ಯಾರಿಗೆ ಯಾವಾಗ ದೀರ್ಘಕಾಲೀನವಾಗಿ ತಮ್ಮ ಜೀರ್ಣಶಕ್ತಿ ಕೆಟ್ಟೋಗಿದೆಯೋ, ಮೆಟಬಾಲಿಸಮ್ ಚೆನ್ನಾಗಿಲ್ವೋ, ಡೈಜೆಷನ್ ಚೆನ್ನಾಗಿಲ್ವೋ, ಯಾರು ಹಿತಬುಕ್, ಮಿತಬುಕ್, ಕಾಲಬುಕ್ ಅಂತಕ್ಕಂಥ ಪ್ರಿನ್ಸಿಪಲ್ಸ್ನ ತಮ್ಮ ಖಾದ್ಯ ಪದ್ಧತಿಗಳಲ್ಲಿ ಫಾಲೋ ಮಾಡೋದಿಲ್ವೋ, ಅವರಿಗೆ ನಿತ್ಯ ನಿರಂತರವಾಗಿ ಪರ್ಸಿಸ್ಟೆಂಟಾಗಿ ಈ ಸಮಸ್ಯೆ, ಈ ಕಂಪ್ಲೇಂಟು, ಈ ಪ್ರಾಬ್ಲಮ್ಮು ಇರುತ್ತೆ ಅಂತಕ್ಕಂಥದ್ದು. ಸೊ ಬಾಯಿಯ ದುರ್ಗಂಧ ಬೈ ಆ್ಯಂಡ್ ಲಾರ್ಜ್ 1% ನಮ್ಮ ಓರಲ್ ಕ್ಯಾವಿಟಿ ಚೆನ್ನಾಗಿಲ್ದಿರೋದು, ದಂತ ಕ್ಷಯ ಆಗ್ತಕ್ಕಂಥದ್ದು, ಅಲ್ಲಿ ಫಂಗಸ್ ಇರತಕ್ಕಂಥದ್ದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರತಕ್ಕಂಥದ್ದು, ಚೆನ್ನಾಗಿ ಹಲ್ಲು ಉಜ್ಜದೇ ಇರತಕ್ಕಂಥದ್ದು, ಇವೆಲ್ಲ ಒಂದು ಮೈನರ್ ಪಾರ್ಷಿಯಲ್ ಸೆಗ್ಮೆಂಟ್. ಅದಕ್ಕೆ ಓರಲ್ ಹೈಜೀನು, ಡೆಂಟಲ್ ಹೈಜೀನು ಚೆನ್ನಾಗಿ ಇಟ್ಕೊಳ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅವಶ್ಯ. ಅದು ಇಟ್ಕೊಳ್ಳಿ, ಅದು ಪೂರಕ, ಅದು ಕೂಡ ತುಂಬ ಸಪೋರ್ಟಿವ್ ಥೆರಪಿ ಅಥವಾ ಟ್ರೀಟ್ಮೆಂಟೇ ಸರಿ. ಆದರೆ ಅಜೀರ್ಣಕ್ಕೆ ಸಂಬಂಧಪಟ್ಟಂತಹ ಬಾಯಿ ದುರ್ಗಂಧ ಇರುತ್ತಲ್ಲ, ನಾವೇನು ತಿಂದು ಜೀರ್ಣನೇ ಆಗಲ್ಲಪ್ಪ, ಆ ಪರಿಸ್ಥಿತಿಯಲ್ಲಿ ಬಾಯಿ ದುರ್ಗಂಧ ಬಂದಾಗ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗಿರೋದು ಹೊಟ್ಟೆಗೆ ಹೊರತು ಬಾಯಿಗಲ್ಲ. ಭಾಳ ಚಿಕ್ಕ ವಿಷಯ, ಆದರೆ ತುಂಬ ನಾವು ಗಮನವನ್ನು ಕೊಟ್ಟು ನೋಡಿದಾಗ, ಯೋಚನೆ ಮಾಡಿದಾಗ, ಚಿಂತಿಸಿದಾಗ ಎಸ್ ಅಂತ ಅನಿಸುತ್ತೆ. ಜೀರ್ಣಶಕ್ತಿ ಎಷ್ಟೋ ಸಲ ಪೇಷೆಂಟ್ಸ್ನ ಕೇಳ್ತಿರ್ತೀವಿ, ಸರ್ ತುಂಬ ಹ್ಯಾಲಿಟೋಸಿಸ್ಸು, ಬಾಯಿ ದುರ್ಗಂಧ, ದಿನಕ್ಕೆ 4 ಬ್ರಷ್ ಮಾಡ್ತೀನಿ, ಫೈನೆಸ್ಟ್ ಕ್ವಾಲಿಟಿ ಆಫ್ ಟೂತ್ಪೇಸ್ಟ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಟೂತ್ ಬ್ರಷ್, ಹಚ್ಚಿ ಉಜ್ಜಿದ್ದೇ ಉಜ್ಜಿದ್ದು, ತಿಂಡಿ ಆದಮೇಲೆ ಒಂದ್ಸಲಿ, ಮಧ್ಯಾಹ್ನ ಊಟಕ್ಕೆ ಮುಂಚೆ ಒಂದ್ಸಲಿ, ಊಟ ಆದಮೇಲೆ ಒಂದ್ಸಲಿ, ಸಾಯಂಕಾಲನೂ ಹಾಗೆ, ಡಿನ್ನರ್ಗೆ ಮೊದಲು, ಡಿನ್ನರ್ ಆದಮೇಲೆ ಅಂತ. ನಾವು ಅನೇಕದಂಥ ಅನ್ವಾಂಟೆಡ್ ಪೆಟ್ರಿಫೈಡ್ ಥಿಂಗ್ಸನ್ನು, ಕಳಿತಕ್ಕಂಥ ಫರ್ಮೆಂಟ್ ಆಗ್ತಕ್ಕಂಥ ಆಹಾರಗಳನ್ನು ಅತಿ ಹೆಚ್ಚಿನ ಪ್ರಟ್ಟಲ್ಲಿ ತಿಂತಿರ್ತೀವಿ. ಸಿಂಪಲ್ ಎಕ್ಸಾಂಪಲ್ ಏನು ಗೊತ್ತೇನ್ರಿ, ನಮ್ಮ ರೆಡಿಮೇಡ್ ಚಿಪ್ಸ್, ಪೊಟ್ಯಾಟೋ ಚಿಪ್ಸ್, ಯಾವುದೇ ಬ್ರ್ಯಾಂಡ್ ಆಗಿರಲಿ, ಅತಿ ಹೆಚ್ಚಿನ ಮಟ್ಟದಲ್ಲಿ ನೀವು ಪೊಟ್ಯಾಟೋ ಚಿಪ್ಸನ್ನು ತಿಂದಾಗ ಹ್ಯಾಲಿಟೋಸಿಸು, ಬಾಯಿ ದುರ್ಗಂಧ ಆಗಲಿಕ್ಕೆ, ಅದರಿಂದ ಸಿಕ್ಕಾಪಟ್ಟೆ ನಮಗೆ ಹಿಂಸೆ ಆಗಲಿಕ್ಕೆ, ಅಜೀರ್ಣವನ್ನು ಉತ್ಪನ್ನ ಮಾಡಲಿಕ್ಕೆ, ಅಜೀರ್ಣ ಉಂಟಾಗಲಿಕ್ಕೆ ಸರಳವಾದಂತಹ ಕಾರಣ ಒನ್ ಆಫ್ ದಿ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ. ಅದು ಒಂದು ಸಿಂಪಲ್ ಎಕ್ಸಾಂಪಲ್. ಈ ಥರದ ಅನೇಕ ಇದ್ದಾವೆ, ಅನೇಕ ಇದ್ದಾವೆ. ತಂಗ್ಳನ್ನು ತಿಂದಾಗ, ತುಂಬ ಫರ್ಮೆಂಟೆಡ್ ಫುಡ್ ಸ್ಟಫ್ಸ್ನ ನಾವು ಸೇವನೆ ಮಾಡಿದಾಗ, ಅತಿ ಹೆಚ್ಚಿನ ಮಟ್ಟದಲ್ಲಿ ಆಲ್ಕೋಹಾಲನ್ನು ಸೇವನೆ ಮಾಡಿದಾಗ, ಗುಟ್ಕಾ, ಈ ಜರ್ದ, ಈ ಥರ ಪಾನ್ ಮಸಾಲೆಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ, ಡೆಫಿನೆಟ್ಲಿ ಯಾವಾಗ ಜೀರ್ಣಶಕ್ತಿ ಕೆಟ್ಟು ಹೋಗುತ್ತೆ ಆವಾಗ ಈ ಥರದ ಸಮಸ್ಯೆಗಳು ಬರ್ತಾಯಿರುತ್ತೆ. ರೆಮಿಡಿ ಏನು ಅಂತೀರಾ? ಇಲ್ಲಿದೆ ಸರಳವಾದ ಸೂಕ್ತ ಸಂದರ್ಭೋಚಿತ ಉಪಾಯ, ಗುರುತು ಮಾಡ್ಕೊಳ್ಳಿ. ಲೆಮನ್, ಜಿಂಜರ್, ಮಿಂಟ್ ಲೀವ್ಸ್, ಪುದೀನಾರಿ,
ಪುದೀನ, ಸ್ವಲ್ಪ ಸ್ವಲ್ಪ ಆಲೋವೆರಾ, ನಾಲ್ಕನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಕ್ಕಂಥದ್ದು. ನಾಲ್ಕನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ನಿಂಬೆ ಹಣ್ಣು ಭಯ ಪಡಬೇಡಿ, ಏನೋ ಆ್ಯಸಿಡಿಕ್ ಆಗಿಬಿಡುತ್ತೆ, ಹೊಟ್ಟೆಲಿ ಸಂಕಟ ಆಗಿಬಿಡುತ್ತೆ, ತುಂಬ ಹೊಳೆ ಇರುತ್ತೆ ಅಂತ. ಇದರ ಜೊತೆಗೆ 1-4 ಚಿಟಿಕೆಯಷ್ಟು ಅರಿಶಿನವನ್ನು ಬೆರೆಸಿಕೊಂಡು ಬಿಡಿ. ಈ ಫೈನ್ ಮಿಕ್ಸರ್ ಎಲ್ಲ ಸೇರಿದ್ರೂ ಕೂಡ ನಿಮಗೆ 1-1.5 ಚಮಚ ಆಗಲ್ಲ. 1-1.5 ಚಮಚ ಈ ಸಂಪೂರ್ಣ ಮಿಶ್ರಣವನ್ನು ನೀವು ಬೆಳಗ್ಗೆ ತಿಂಡಿ ಆದ ಮೇಲೆ, ಮಧ್ಯಾಹ್ನ ಅವಶ್ಯಕತೆ ಇಲ್ಲ, ತಿರ್ಗಾ ರಾತ್ರಿ ಊಟವಾದ ಮೇಲೆ ಒಮ್ಮೆ ಸೇವನೆ ಮಾಡ್ತಕ್ಕಂಥದ್ದು. ತುಂಬ ಸಿಂಪಲ್ಲು, ಇನ್ಎಕ್ಸ್ಪೆನ್ಸಿವ್. ನಿಮ್ಮ ಹಣಕ್ಕೆ ಹೋಲಿಕೆ ಮಾಡಿ ನೋಡಿದಾಗರೂ 4-5 ರೂಪಾಯಿಗೆ ಮಿತವ್ಯಯಕಾರಿ ಇದನ್ನು ನೀವೇ ರೆಡಿ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂಶ ಏನು ಗೊತ್ತಾ, ಇದರಲ್ಲಿ ಜೀರ್ಣಶಕ್ತಿ ಈ ಕಾಂಬಿನೇಷನಲ್ಲಿ ಒಂದು ಹಂತಕ್ಕೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಹಸಿವಾಗುತ್ತೆ. ರುಚಿಯನ್ನು ಆಸ್ವಾದನೆ ಮಾಡ್ತಕ್ಕಂಥ ಶಕ್ತಿ ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಜೀರ್ಣಶಕ್ತಿ ಯಾವಾಗಲೂ ಚೆನ್ನಾಗಿರಲೇಬೇಕ್ರಿ. ಒಂದು ಕಾರಿಗೆ ಇಂಜಿನ್ ಹೇಗೋ, ಒಂದು ಮನುಷ್ಯನಿಗೆ ತನ್ನ ಜೀರ್ಣಾಂಗ ಹಾಗೆ. ನಾವೇನು ಅನ್ಕೋತೀವಿ, ದಿಸ್ ಮೆಸೇಜ್ ಈಸ್ ಸ್ಪೆಸಿಫಿಕಲಿ ಫಾರ್ ದ ಅಡೋಲೆಸೆಂಟ್ ಕಿಡ್ಸ್, ಹತಿಹರಿಯದ ವಯಸ್ಸಿನ ಮಕ್ಕಳಿರ್ತಾವಲ್ಲ, ಏನನ್ನು ಬೇಕಾದ್ರೂ ತಿನ್ಬಿಡ್ತೀನಿ ಜೀರ್ಣ ಆಗುತ್ತೆ. ಅಥವಾ ಪೇಪರಲ್ಲಿ, ಟಿ ವಿಲಿ, ಅಕ್ಕಪಕ್ಕದ ಮನೆಯವರು, ಅಥವಾ ತುಂಬ ವೆಸ್ಟರ್ನೈಸ್ಡು, ಮಾಡರ್ನೈಸ್ಡು, ಜಂಕು, ಕಲರ್ಡು, ಪ್ರೊಸೆಸ್ ಫುಡ್ಸ್ನ ತುಂಬ ಹೆಚ್ಚಿನ ಮಟ್ಟದಲ್ಲಿ ಅಪೇಕ್ಷೆ ಪಡ್ತಕ್ಕಂಥದ್ದು. ಸಿಂಪಲ್ ಗೋಬಿ ಮಂಚೂರಿ ರೀ, ಸಿಂಪಲ್ ಕಬಾಬ್, ಸಸ್ಯಾಹಾರಿಯಲ್ಲಿ ಗೋಬಿ ಮಂಚೂರಿ ಆಗಿರ್ಬೋದು, ನಿಮ್ಮ ಪನ್ನೀರ್ ಮಂಚೂರಿ ಆಗಿರ್ಬೋದು, ಚಿಕನ್ ಕಬಾಬ್ ಆಗಿರ್ಬೋದು, ಹೀಗೆ ಅನೇಕ ವಿಧವಾದಂಥ, ಅಂದರೆ ಮಾಂಸ ತಿನ್ನೋ ತಪ್ಪ, ಗೋಬಿ ತಿನ್ನೋ ತಪ್ಪ, ಆ ಚರ್ಚೆಗೆ ಮತ್ತೆ ಆಮೇಲೆ ನಾನು ವಿಸ್ತೃತವಾದಂಥ ಚರ್ಚೆಯನ್ನು ಮಾಡ್ತೀನಿ. ಆದರೆ ಕಲರು, ಜಂಕು, ಪ್ರೊಸೆಸ್ಡು, ಅನೇಕ ವಿಧವಾದಂಥ ಅಜಿನೋಮೋಟೋ ಥರ ಕೆಮಿಕಲ್ಸ್ನ ಆ್ಯಡ್ ಮಾಡಿ ಎಲ್ಲ ಮಾಡಿದಾಗ ದೀರ್ಘಕಾಲೀನವಾದಂತಹ ಜಠರ ತನ್ನ ಪ್ರಕ್ರಿಯೆಯನ್ನು ನಿಲ್ಲಿಸಿಬಿಡುತ್ತೆ. ನೆಕ್ಸ್ಟ್ ರೆಮಿಡಿ ಏನು, ಇದನ್ನು ಸರಿ ಮಾಡ್ಕೊಳ್ಬೇಕಲ್ವಾ, ಹಳಲೆಕಾಯಿ ಚೂರ್ಣ ರೀ, ಮತ್ತೇನೇನೂ ಇಲ್ಲ. ಹಳಲೆಕಾಯಿ ಚೂರ್ಣ ಸುಮಾರು 1/2 ಚಮಚದಷ್ಟು ಹಳಲೆಕಾಯಿಯನ್ನು ನಾವು ಚೆನ್ನಾಗಿ ಸೂಕ್ಷ್ಮ ಪೌಡರ್ನ ಫಾರ್ಮ್ಯಾಟ್ನಲ್ಲಿ ರಾತ್ರಿ ಮಲಗುವಾಗ ಇದನ್ನು ಸೇವನೆ ಮಾಡಿ 2-3 ಲೋಟ ಬಿಸಿರಿಯನ್ನು ಸೇವನೆ ಮಾಡ್ತಕ್ಕಂಥದ್ದು, ತುಂಬ ಹಾಟ್ ವಾಟರ್ನ ಸೇವನೆ ಮಾಡ್ತಕ್ಕಂಥದ್ದು ತುಂಬ ಸಮರ್ಥನೀಯವಾದದ್ದು. ಚೆನ್ನಾಗಿ ಔಟ್ಪುಟ್ ಇರುತ್ತೆ, ಇನ್ಪುಟ್ನ ರೆಗ್ಯುಲೇಟ್ ಮಾಡ್ತೀವಿ, ಇನ್ಪುಟ್ ಔಟ್ಪುಟ್ ಬ್ಯಾಲೆನ್ಸ್ ಆಗಿಬಿಟ್ರೆ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ. ಜೀರ್ಣಶಕ್ತಿ ಯಾವಾಗ ಚೆನ್ನಾಗಾಯಿತು ಅದರಿಂದ ಉತ್ಪನ್ನ ಆಗ್ತಕ್ಕಂಥ ಬಾಯಿಯ ದುರ್ಗಂಧ, ತತ್ ಸಂಬಂಧಿತವಾದಂತಹ ಬಾಯಿಯ ದುರ್ಗಂಧ ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕೆ, ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಮಾಡಲಿಕ್ಕೆ ಸುಸಾಧ್ಯ ಅಂತಕ್ಕಂಥ ಮಾತಿನೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು, ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ, ನಮಸ್ಕಾರ.